ಕಾರ್ಯಕರ್ತರ ನಿರ್ಧಾರ, ಮತದಾರರ ಭಾವನೆ, ಮತದಾರರ ಆಶಯ, ಅದರ ವಿರುದ್ಧ ಅರುಣ್ ಕುಮಾರ್ ಪುತ್ತಿಲ ಹೋಗುವಂಥ ವಿಚಾರವೇ ಇಲ್ಲ. ನಿಮ್ಮ ಭಾವನೆಗಳು ನಾವು ಗೌರವ ಕೊಡ್ತೇವೆ, ಕಾರ್ಯಕರ್ತರ ಭಾವನೆಗಳು ಗೌರವ ಕೊಡ್ತೇವೆ, ಮತದಾರರ ಭಾವನೆಗೂ ನಾವು ಗೌರವ ಕೊಡ್ತೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧಿಸ್ತಾರೆ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವನ್ನ ನಾವೆಲ್ಲರೂ ಸೇರಿ ಸಂಭ್ರಮಿಸುವ ದಿನ ಬರಲಿ. ಮಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.